ಆಶ್ಚರ್ಯ ಆಯ್ತು. ಯುವರಾಜ್ ನಿಮ್ ಜೊತೆ ಮಾತಾಡಿದ ಅವಾಗ ಅಂತ ಕೊನೆ ಮಾತಾಡಿದ್ದು ಒಂದು ಈ ಅದೇ ಈ ಏನು ಟಿವಿಲಿ ನ್ಯೂಸ್ ನೋಡಿದ್ವಲ್ಲ ಅದಕ್ಕಿಂತ ಒಂದು ವಾರ ಮುಂಚೆ ಅನ್ಸುತ್ತೆ. ಇದು ಆಗಿರೋದು ನನ್ಗೆ ಗೊತ್ತಿದ್ದ ಹಾಗೆ ಒಂದು 2020 ಮಾರ್ಚ್ ಅಲ್ಲಿ ಆಗಿರ್ಬೋದು, ಫೆಬ್ರವರಿ ಆಗಿರುತ್ತೆ. ಇಲ್ಲ ಸಿನಿಮಾಗೆ ಅಂತಾನೆ ಅಡ್ವಾನ್ಸ್ ಅಂತ ಮಾಡಿದ್ರು. ನನ್ನ ಅವರು ನನ್ನ ಹತ್ರ ಕೇಳಿದ್ರು ನಿಮ್ಮ ಬ್ಯಾನರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅವ್ರ ಬ್ಯಾನರು ನಮ್ಮ ಬ್ಯಾನರು ಸೇರಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಕಂಬೈನ್ ಆಗಿ. ನಾನು ಹೇಳಿದೆ ಆ ಥರ ಬೇಡ, ಮಾಡಿದ್ರೆ ನಿಮ್ಮ ಬ್ಯಾನರಲ್ಲೇ ಮಾಡಿ, ಇಲ್ಲಾಂದ್ರೆ ನನ್ನ ಬ್ಯಾನರಲ್ಲಿ ಸಿನಿಮಾ ಮಾಡ್ತೀನಿ. ಸೊ ಕಂಬೈನ್ ಆಗಿ ಮಾಡೋದು ಬೇಡ ಅಂತಲೇ ನಾನು ಅವ್ರಿಗೆ ಹೇಳಿದ್ದೆ. ಬೇರೆ ನಿರ್ಮಾಪಕರಿಂದ ಕೂಡ ಒಂದಿಷ್ಟು ಹಣ ಟ್ರಾನ್ಸ್ಫರ್ ಆಗಿತ್ತು ಅನ್ನೋದು, ಅದು ಅವರ ಬ್ಯಾನರ್ಗೆ ಸಂಬಂಧಪಟ್ಟಿರೋ ಪ್ರೊಡ್ಯೂಸರ್ ಅಥವಾ ಬೇರೆ? ಇಲ್ಲ, ನನಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನನಗೆ ದುಡ್ಡು ಹಾಕ್ಸಿ ನನಗೆ ಡೇಟ್ ಬ್ಲಾಕ್ ಮಾಡಿ, ನನಗೆ ಈ ಥರ ನೆಕ್ಸ್ಟ್ ಇಯರ್ ನನಗೆ ಡೇಟ್ಸ್ ಬೇಕು, ಹಿಸ್ಟಾರಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು, ಅದಾದ ನಂತರ ಅವ್ರು ತುಂಬ ಜನ ಹೋಗಿ ಆರ್ಟಿಸ್ಟ್ಗಳನ್ನು ಮೀಟ್ ಮಾಡಿಬಿಟ್ಟು ಬಂದೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ಮಾಡೋದಕ್ಕೆ ಅವ್ರು ಹೇಳಿದ್ರು ಇದು ನನ್ ಭಾವ ಮಾಡ್ತಾ ಇರೋದು. ನಾನು ಕೇಳ್ದೆ ಇದು ಯಾರು ನನಗೆ ದುಡ್ಡು ಆಗ್ತಾ ಇರೋದು ಅಂತ ಕೇಳಿದಕ್ಕೆ, ನಾನು ಕೇಳಿದೆ ನಂಬರ್ ಕೊಡಿ ಮಾತಾಡ್ತೀನಿ, ನನಗೆ ಅಗ್ರಿಮೆಂಟ್ ಎಲ್ಲ ಬೇಕಲ್ಲ, ಸೊ ನಾನು ಆಯ್ತಾ ನನಗೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂದಿದ್ದಕ್ಕೆ, ಇಲ್ಲ ನೀವೇನು ಯೋಚನೆ ಮಾಡಬೇಡಿ, ಇದು ನನ್ನ ಭಾವನೆ ಮಾಡ್ತಾ ಇರೋದು ಅಂತ ಹೇಳಿದ್ರು ಅಷ್ಟೇ. ರಾಜಕಾರಣಿಗಳು ಕೂಡ ನಿಮಗೆ ಫೋನ್ ಮಾಡ್ತಾ ಇದ್ರು ಅಂತ ಹೇಳಿದ್ರು ರಾಜಕೀಯದ ವಿಚಾರಕ್ಕೆ, ಯಾರು ನಿಮ್ಮ ಜೊತೆಯಲ್ಲಿ? ಇಲ್ಲ ಇಲ್ಲ, ರಾಜಕಾರಣಿಗಳು ಫೋನ್ ಮಾಡ್ತಾ ಇದ್ರು ಅಂತ ಹೇಳಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪರಿಚಯ, ಇವಾಗ ಸಿನಿಮಾದಲ್ಲಿ ಎಲ್ಲ ಪರಿಚಯ, ನ್ಯೂಗಳ ಪರಿಚಯ, ಸೊ ಆ ಥರ ಎಲ್ಲರೂ ಪರಿಚಯ ಇದ್ರು. ಸಿನಿಮಾ ಆದ ನಂತರ ಓಕೆ ಪಾಲಿಟಿಕ್ಸ್ ನೋಡೋಣ ಅಂತ ಯೋಚನೆ ಇತ್ತು, ಹೊರತು ಪಾಲಿಟಿಕ್ಸ್ ಬರಲೇಬೇಕು ಅನ್ನೋದು. ಬಿಜೆಪಿ ಅವರು ಮೊಬೈಲ್ ರಿಟ್ರೀವ್ ಆದ ಸಂದರ್ಭದಲ್ಲಿ ಒಬ್ಬರು ರಾಜಕಾರಣಿ ವಿಚಾರವಾಗಿ ನೀವು ಮತ್ತೆ ಯುವರಾಜ್ ಖಾನ್ ಅವರು ಜಿಜನ್ ನಡೆದಿದೆ ಅಂತ ಹೇಳ್ತಾರೆ. ಅವರು ಮಾತಾಡಿದ್ದಾರೆ, ಅವ್ರು ಮಾತಾಡಿರ್ತಾರೆ ನನ್ನ ಹತ್ರ, ಬಟ್ ನಾನು ಅವ್ರ ಹತ್ರ ಮಾತಾಡಿಲ್ಲ. ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ನಾನು ಹೇಳಿದೆ ಈ ವಿಷಯದಲ್ಲೆಲ್ಲ ನನ್ನ ತರಬೇಡಿ, ನಾನು ಮಾತಾಡಕ್ ಹೋಗಲ್ಲ ಅಂತಾನೇ ಹೇಳಿದ್ದೆ. ಅದು ಬೇಡ ಬಿಡಿ, ಈಗ ಆ ವಿಷಯದ ಬಗ್ಗೆ ಎಲ್ಲ ಅಲ್ಲ, ಅವ್ರು ಯಾರು ಇಲ್ಲ ಅಲ್ಲ, ಅವ್ರ ಹೆಸರು ಹೇಳಲಿಲ್ಲ. ಅವರು ಈ ತರ ಒಬ್ರು ವ್ಯಕ್ತಿ ಇದ್ದಾರೆ, ಸೊ ಅವ್ರ ಒಂದು ಪಾಲಿಟಿಕ್ಸ್ ವಿಚಾರ ಅಂತ ಏನೋ ಹೇಳ್ತಾ ಇದ್ರು. ನಾನು ಹೇಳಿ ಈ ವಿಷಯ ಎಲ್ಲ ನನ್ನ ಹತ್ರ ತರಕ್ ಹೋಗ್ಬೇಡಿ, ನನಗೆ ಸಂಬಂಧ ಇಲ್ದಿರೋ ವಿಷಯ, ನೀವು ಸಿನಿಮಾಗೆ ಅಂತ ನನ್ನ ಹತ್ರ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಮಾತಾಡಿ, ಪರ್ಸನಲ್ ಏನಾದರೂ ನಿಮ್ಮ ಬೇರೆ ವಿಷಯಗಳಿದ್ದೆ ಹೇಳಿ, ನಿಮ್ಮ ಫ್ಯಾಮಿಲಿ ವಿಷಯ ಇದ್ರೆ ಹೇಳಿ. ಸೊ ಈ ಪಾಲಿಟಿಕ್ಸ್ ವಿಷಯಕ್ಕೆ ನನ್ನನ್ನು ತರಕ್ ಹೋಗ್ಬೇಡಿ, ಯಾಕಂದ್ರೆ ನಾನಿನ್ನೂ ಪಾಲಿಟಿಕ್ಸ್ ಎಂಟ್ರಿ ಆಗಿಲ್ಲ. ಇಲ್ಲ ಇಲ್ಲ, ಏನು ಹೇಳಲಿಲ್ಲ ಅವರು. ಸೊ ಪಾಲಿಟಿಕ್ಸ್ ಅಲ್ಲಿ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರು, ನಾನು ಮಾತಾಡಲ್ಲ. ಬೇರೆ ಪ್ರೊಡ್ಯೂಸರ್ ಇಂದ ಎಷ್ಟು ಹಣ ನಿಮಗೆ ಬಂದಿತ್ತು ಮೇಡಮ್? ಇದು ಅಲ್ದೇನೆ 15 ಲಕ್ಷ ಅಲ್ದೇನೆ? ಬೇರೆ ಪ್ರೊಡ್ಯೂಸರ್ ಇಂದ 60 ಲಕ್ಷ ಹಾಕ್ಸಿದ್ದಾರೆ. ಇಲ್ಲ, ಅಗ್ರಿಮೆಂಟ್ ಇಲ್ಲ, ಅದೇ ಹೇಳದ್ನಲ್ಲ, ಅದಕ್ಕೆ ಅಗ್ರಿಮೆಂಟ್ ಕೇಳ್ತಾ ಇದ್ದೆ. ಪ್ರತಿ ಸಲ ಅಗ್ರಿಮೆಂಟ್ ಕೇಳುವಾಗೂ ಸಹ ಏನಾದರೂ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ತಾ ಇದ್ರು. ಸೊ ಆ ಥರ ಹೇಳುವಾಗ ನನಗೂ ಬೇಜಾರಾಗ್ತಿತ್ತು. ಓಕೆ ಸರಿ ಬಿಡು, ನಾಳೆ ಕೇಳೋಣ, ಇನ್ನೊಂದು ವಾರ ಆಗಲಿ, ಇನ್ನೊಂದು ತಿಂಗಳಾಗಲಿ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. 60 ಲಕ್ಷ, ಇನ್ನೊಂದು 15 ಲಕ್ಷ ಸ್ವಾಮಿ ಅಕೌಂಟ್ ಇಂದ ಬಂದಿರೋ ಒಂದಿದು 15 ಲಕ್ಷ. ಯಾವುದು ನೋಡಿ, ನನಗೆ ಇವ್ರಂತ ಅಲ್ಲ, ಇವತ್ತವರೆಗೂ ನಾನು ಸಿನಿಮಾ ಮಾಡಿರೋದು ಯಾವುದೇ ಅಗ್ರಿಮೆಂಟ್ ಪ್ರಕಾರ ನಾನು ಸಿನಿಮಾ ಮಾಡಿಲ್ಲ. ನೀವು ಯಾವುದೇ ಒಂದು ಪ್ರೊಡ್ಯೂಸರ್ನ ಕರೆದು ಕೇಳಿ, ಅಗ್ರಿಮೆಂಟ್ ಇಲ್ಲದೇ ನಾನು ಸಿನಿಮಾ ಮಾಡ್ತಾ ಇದ್ದಿದ್ದು. ಸೊ ಸಿನಿಮಾ ಅಂತ ಬಂದಾಗ ಬರೇ ಬಾಯಿ ಮಾತಲ್ಲಿ ನಾವು ನಡೀತಾ ಇದ್ವಿ ಹೊರತು ಈ ಅಗ್ರಿಮೆಂಟ್ಗೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಸೊ ಅದೇ ಒಂದು ಧೈರ್ಯದಿಂದ, ಅಷ್ಟೇ ಅಲ್ದಿರ, ಈ ಮನುಷ್ಯ ನಮಗೆ ಈ ಸ್ವಾಮಿ ಅನ್ನೋರು 17 ವರ್ಷದಿಂದ ಪರಿಚಯ ಇದ್ದಿದ್ದರಿಂದ ಸರಿ ಆಯ್ತು, ಇಷ್ಟು ವರ್ಷದಿಂದ ನೀವು ಯಾರ ಹತ್ರ ಬೇಕಾದರೂ ಕೇಳಿ, ಯಾರ ಹತ್ರನೂ ನಾನು ಇವತ್ತವರೆಗೂ ಆ ಥರ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿಲ್ಲ. ಬರೀ ಒಂದು ಬಾಯಿ ಮಾತಲ್ಲಿ ನಾವು ಅಡ್ವಾನ್ಸ್ ಮಾಡಿಕೊಂಡು ಸಿನಿಮಾ ಡೇಟ್ಸ್ ಕೂಡ ನಾನು ಕೊಡ್ತಾ ಇದ್ದೆ. ಯುವರಾಜ್ ಜೊತೆ ಸಿನಿಮಾ ಬಿಟ್ಟು ಬೇರೆ ಬಿಸ್ನೆಸ್ ಆಗ್ಲಿ, ಬೇರೆ ವ್ಯವಹಾರ ಯಾವ್ದು ಇಲ್ವಾ? ಯಾವ ಬಿಸ್ನೆಸ್ ಇಲ್ಲ, ಯಾವ್ದು ಅವ್ರು ಏನ್ ಹೇಳ್ತಾ ಇದಾರೆ, ದೊಡ್ಡ ದೊಡ್ಡ ಅವ್ರ ಜೊತೆ ಮಾತಾಡಿದೀನಿ, ಅದು ಯಾವ ವಿಷಯಕ್ಕೂ ನನಗೂ ಸಂಬಂಧ ಇಲ್ಲ. ಆಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ, ನೀವು ಒಬ್ಬರು ರಾಜಕಾರಣಿಯನ್ನ ಭೇಟಿ ಮಾಡಿ ಇಂತ ಕಡೆ ಹೋಗಿ ಅಂತೇಳಿ ಕ್ಲಿಯರ್ ಆಗಿ ಹೇಳ್ತಾರೆ ಅನ್ನುವಂಥ. ಅಲ್ಲ ಅಲ್ಲ, ರಾಜಕಾರಣಿಗಳನ್ನ ಭೇಟಿ ಮಾಡಿದೀನಿ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಯಾವ ರಾಜಕಾರಣಿಗಳ ಹತ್ರ ನಾವು ಪೋಸ್ಟಿಂಗ್ ಕೊಡಿಸ್ತೀನಿ, ಮತ್ತೊಂದು ನಾನು ಮಾತಾಡಿ. ಈಗ ರಾಜಕಾರಣ ಈಗಲೇ ಬೇಡ ಅಂತಿದ್ದೀರಿ, ಆದ್ರೂ ನೀವು ರಾಜಕಾರಣಿಗಳನ್ನ ಭೇಟಿ ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಭೇಟಿ ಆಗಿತ್ತು ನೋಡಿ? ನಾವೊಂದು ಸಿನಿಮಾ ರಿಲೀಸ್ ಮಾಡ್ತೀವಿ, ಒಂದು ಸಿನಿಮಾ ರಿಲೀಸ್ ಆಗುವಾಗ ಒಂದು ಆಡಿಯೋ ಲಾಂಚ್ ಮಾಡ್ತೀವಿ, ಇಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ಎಲ್ಲರೂ ಸಹಕಾರ ನಮಗೆ ಬೇಕಾಗತ್ತೆ. ಒಂದು ಆಡಿಯೋ ಲಾಂಚಿಗೆ ಒಂದು
ಫಂಕ್ಷನ್ಗೆ ಗೆಸ್ಟ್ ಆಗಿ ನಾವು ತುಂಬ ಜನನ ಕರಿತೀವಿ, ಆ ಥರ ಕಾಂಟ್ಯಾಕ್ಟ್ಸ್ ನಮಗೆ ಬೇಕಾಗುತ್ತೆ ಹೊರತು ಸೊ ಈ ಥರ ವಿಷಯಕ್ಕೆ ನಾನು ಮಾತಾಡಕ್ಕೆ ಹೋಗಿಲ್ಲ. ಪರ್ಟಿಕ್ಯುಲರ್ ಭೇಟಿನೇ ಹೇಳೋದಾದ್ರೆ ಅವ್ರನ್ನ ಯಾವ ಸಿನಿಮಾ ಲಾಂಚಿಗೆ ಯಾವ ಸಿನಿಮಾ ಇದಕ್ಕೆ ಕರೆಯಕ್ಕೆ ಹೋಗಿದ್ರು ಮೇಡಮ್? ಯಾವ ಸಿನಿಮಾ ಲಾಂಚಿಗೂ ಅಲ್ಲ, ಯಾವ ಸಿನಿಮಾ ಇದಕ್ಕೂ ಕರೆಯಕ್ಕೆ ಹೋಗಿದ್ದಲ್ಲ. ಸೊ ಕಾಂಟ್ಯಾಕ್ಟ್ ಆ ಮನುಷ್ಯನೇ ಹೇಳಿದ್ರಿಂದ ಸರಿ ಆಯಿತು. ನಾನು ಯೂಶ್ವಲಿ ನಾನು ಯಾರನ್ನೂ ಎಲ್ಲೂ ಮೀಟ್ ಮಾಡೋಕ್ಕೆ ಹೋಗಿಲ್ಲ. ನಾವು ಆ ಮನುಷ್ಯ ಹಾಗೆಯೇ ಮತ್ತೆ ನನ್ನ ಹತ್ರ ಮಾತಾಡ್ಕೊಂಡು ಬಂದಿತ್ತು, ನಾವಾಗೆ ಅವ್ರ ಹತ್ರ ಮಾತಾಡೋಕ್ಕೂ ಹೋಗಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ, ನಮ್ಮ ತಂದೆ ತೀರೋಗಕ್ಕಿಂತ ಒಂದು ವರ್ಷ ಮುಂಚೆ ಈ ಮನುಷ್ಯ ಮೀಟ್ ಮಾಡೋಕ್ಕೆ ಬರ್ತಾ ಇದ್ರಂತೆ. ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ, ಯಾಕಂದ್ರೆ ನಾವು ಜಾಸ್ತಿ ಮನೇಲಿ ಇರ್ತಾ ಇರಲಿಲ್ಲ, ಇವನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಸೊ ನಮ್ಮ ತಾಯಿ ಹೇಳ್ತಾ ಇದ್ರು, ಅದಾದ್ಮೇಲೆ ನಮ್ಮ ತಂದೆ ಒಂದು ಸಲ ಹೇಳಿದ್ರು ನನಗೆ, ನಾನು ಆ ಮನುಷ್ಯ ತುಂಬ ಕಷ್ಟದಲ್ಲಿದ್ದಾರೆ, ಸೊ ನಾನು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದ್ದೀನಿ ಅಂತ. ಅದನ್ನು ಕೂಡ ಈ ಸ್ವಾಮಿಯವರು ನಮ್ಮ ಹತ್ರ ಹೇಳಿದ್ರು, ನನ್ನ ಹತ್ರ ಹೇಳಿದ್ರು, ನಿಮ್ಮ ತಂದೆ ನನಗೆ, ನಾನು ತುಂಬ ಕಷ್ಟದಲ್ಲಿದ್ದಾಗ ನನಗೆ ದುಡ್ಡಿನ ಸಹಾಯ ಮಾಡಿದರು, ಆ ಒಂದು ಅಭಿಮಾನ ನನಗಿದೆ. ಸೊ ಇದನ್ನೆಲ್ಲ ನೋಡಿ ನಮ್ಗೆ ಯಾವತ್ತೂ ಈ ಈ ಒಂದು ಸ್ವಾಮಿ ಈ ರೀತಿಯಾದಂಥ ಕೆಲಸ ಮಾಡ್ತಾರೆ ಅಂತ ಯಾವತ್ತೂ ನಾವು ಅನ್ಕೊಂಡಿರಲಿಲ್ಲ. ಯಾದವ್ ಅಂತ ಯಾರಾದರೂ ಇದ್ದಾರೆ? ಹ್ಮ್, ಇದ್ದಾರೆ. ಸೊ ನಿಮ್ಮ ಜೊತೆಗಿನ ಒಡನಾಟ ಜೊತೆಗೆ ಯಾದವ್ ಜೊತೆಗಿನ ಒಡನಾಟವು ಜಾಸ್ತಿ ಆಗಿತ್ತು ಅನ್ನೋದು. ಸೊ ಯಾದವ್ ಆಗ್ಲಿ ಯುವರಾಜ್ ಆಗ್ಲಿ ಅವ್ರ ನಡುವಿನ ಸಂಪರ್ಕ ಏನು, ಏನಿದು? ನೋಡಿ, ನಾನು ಹೇಳಿದ್ನಲ್ಲ, ಮನೇಲಿ ಬರುವಾಗ ಅವರು ಎಲ್ಲರ ಜೊತೆನೂ ಚೆನ್ನಾಗೇ ಇದ್ರು, ಯಾರೇ ನೋಡಿದ್ರು ಎಲ್ಲರಿಗೂ ಹೆಲ್ಪ್ ಮಾಡೋದು, ದುಡ್ಡು ಕೊಡೋದು ಇದೇ ಥರ ಮನುಷ್ಯ ಮಾಡ್ತಾ ಇದ್ದಿದ್ದು. ಸೊ ಅವ್ರ ಸಂಬಂಧ ಏನು ಅಂತ ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ, ನಂದು ಏನಿದೆ ಕ್ಲಾರಿಫಿಕೇಶನ್ ನಾನು ಇಲ್ಲಿ ಕೊಟ್ಬಿಡ್ತೀನಿ. ಯೂಶ್ವಲಿ ನೀವು ಭೇಟಿಯಾದಾಗಲಿ ನಿಮ್ಮ ಯಾವ ಸಂದರ್ಭದಲ್ಲಿ ಯಾದವ್ ಇರ್ತಾಯಿದ್ರು? ಯಾದವ್ ಅವರು ಅಲ್ಲ, ಯಾದವ್ ಅವರು ಪ್ರತಿ ಯಾವಾಗ್ಲೂ ನನ್ನ ಜೊತೆನೆ ಇರಲ್ಲ, ಅವ್ರದ್ದು ವ್ಯವಹಾರಗಳು ಏನಿರುತ್ತೆ. ಇವಾಗ ನೋಡಿ, ಅವ್ರದ್ದು ಏನು ವಿಷಯ ಇದೆ ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ, ನಂದು ಏನೇನಿದೆ ನಾನು ಕ್ಲಿಯರ್ ಮಾಡಿದ್ದೀನಿ. ಆ ಮನುಷ್ಯನಿಗೂ ನನಗೂ ಯಾವುದೇ ರೀತಿ ವ್ಯವಹಾರದಲ್ಲಿ ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನಾನು ಯಾವುದೇ ರೀತಿ ಆಡಿಯೋ ವಿಚಾರ ಹೇಳಿದ್ರಿ, ಇದನ್ನ ಕನ್ವರ್ಸೇಷನ್ ಸಿಸಿಬಿ ಅವರು ರಿಟ್ರೀವ್ ಮಾಡಿರುವಂತ ಆಡಿಯೋ ಇತ್ತು. ಆಡಿಯೋಗೂ ಈಗ ಹೇಳ್ತಾರೆ ಮಾಹಿತಿ ಬರ್ತಾರದ್ದು ಏನಾದ್ರೂ ಸಂಬಂಧ ಇದೆಯಾ? ಹೇಗಾಯ್ತಂದ್ರೆ, ತಿಂದಿದ್ದೆಲ್ಲ ಅವರು ನಮ್ಮಕ್ಕೆ ಕೊಡ್ಸ್ಬಿಟ್ಟು ಹೊರಟೋಗ್ಬಿಟ್ರು ಅವರು. ಆತರ ಆಗ್ತಾ ಇದೆ, ನನಗೆ ಏನ್ ನಡೀತಾ ಇದೆ ಅಂತಾನೆ ಇನ್ಫಾರ್ಮೇಶನ್ ಇರೋದು. ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ಹಲವು ರಾಜಕಾರಣಿಗಳ ಜೊತೆ ಅವರು ಸಂಪರ್ಕ ಮಾಡಿಸಿದ್ರು, ಭೇಟಿ ಮಾಡಿಸಿದ್ರು ಅಂತ. ಇದು ಆಡಿಯೋದಲ್ಲಿ ಒಬ್ಬ ರಾಜಕಾರಣಿ ಇರೋದು. ಸೊ ಅದೇ ರೀತಿ ಎಷ್ಟು ರಾಜಕಾರಣಿಗಳ ಅವರು ಭೇಟಿ ಮಾಡಿಸಿದ್ರು ಅಥವಾ ಯಾವ ವ್ಯವಹಾರಗಳಿತ್ತು ಅಂತ ನಮ್ಮ ಪ್ರಶ್ನೆಗೆ ನೋಡಿ, ಇಲ್ಲಿ ಯಾವ ವ್ಯವಹಾರನೂ ಇಲ್ಲ, ಅದೇ ಹೇಳ್ತಾ ಇರೋದು, ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ವ್ಯವಹಾರಗಳು ನಡೆದಿಲ್ಲ. ಸಿನಿಮಾ ಅಂತ ಬರೇ ಸಿನಿಮಾದ ವಿಚಾರಕ್ಕಾಗಿ ಅವರು ದುಡ್ಡು ಹಾಕಿರೋದು, ದುಡ್ಡಿನ ವಿಚಾರಕ್ಕೆ ಬಂದರೆ ಬರೇ ಸಿನಿಮಾ. ನಮಗೆ ಅವರು ರಾಜಕಾರಣಿದ ಏನು ಹೇಳ್ತಾ ಇದ್ರು ಆ ವಿಷಯದ ಬಗ್ಗೆ ನಮ್ಮ ಹತ್ರ ಹೇಳ್ತಾ, ತುಂಬ ಜನ ನೀವು ನೋಡ್ಬೋದು, ಅವ್ರು ವಾಟ್ಸಪ್ ಡಿ ಪಿ ನೀವು ಚೆಕ್ ಮಾಡಿ, ಯಾರು ಡಿ ಪಿ ಇದೆ ನೋಡಿ, ದೊಡ್ಡ ದೊಡ್ಡ ಅವ್ರದ್ದು ಡಿ ಪಿ ಸ್ಟೇಟಸ್ ಹಾಕ್ತಾ ಇದ್ರು ಅವರು. ಅವರು ನೋಡುವಾಗ ಅಂತವರೇ ಏಮಾರಿದ್ದಾರೆ, ನಾನು ಏಮಾರಿರೋದ್ರಲ್ಲಿ ದೊಡ್ಡ ವಿಷಯನೇ ಇಲ್ಲ. ಆ ಥರ ಮಾತುಕತೆ ಏನೂ ಆಗಿಲ್ಲ. ಅವರು ಕೇಳಿದ್ರು ಎಷ್ಟು ಏನು ಕೊಡ್ಬೇಕು, ನಾನು ಹೇಳಿದೆ ನಿಮ್ಮ ಇಷ್ಟ, ನೀವು ಅಡ್ವಾನ್ಸ್ ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ ಅಂದಾಗ ಅವರಾಗೆ ಅಡ್ವಾನ್ಸ್ ಪೇ ಮಾಡಿದ್ದು ನನಗೆ. ನಾನು ಕೇಳಲಿಲ್ಲ ಏನೂ ಇಲ್ಲ, ಆದರೆ ಇಲ್ಲ, ನನ್ನ ರಿಲೇಟಿವ್ ಅಲ್ಲ, ಹೊರಗಡೆ ಅವರು. ಮೇಡಮ್, ಇನ್ನೊಂದು ಸಿಸಿಬಿ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಸ್ವಾಮಿಗೆ ಕೆಲಸ ಆಗಬೇಕು ಅಂದ್ರೆ ಕೆಲವು ಟೆಂಡರ್ ಫೈಲ್ಗಳು ಎಲ್ಲ ನಿಮ್ ತಂದು ಕೊಟ್ಟು ನಿಮ್ಮ ಮುಖಾಂತರ ಕೆಲಸ ಮಾಡಿಸ್ತಿದ್ರು? ಚಾನ್ಸೇ ಇಲ್ಲ ಆತರ ಒಂದು ಕಾನ್ವರ್ಸೇಷನ್ ಅವ್ರ ಹತ್ರ ಇದೆ. ಒಬ್ಬರಿಗೆ ದ್ರೋಹ ಆಗುವಂತ ಇಲ್ಲ. ನೀವು ರೆಕಾರ್ಡಿಂಗ್ ಇದ್ರೆ ತೆಗ್ಸಿ, ಆತರ ನಾನು ಎಲ್ಲೂ ಮಾತಾಡಿಲ್ಲ. ಇನ್ನೊಬ್ರ ಬಗ್ಗೆ ಮೋಸ ಮಾಡೋದಾಗ್ಲಿ, ವಂಚನೆ ಮಾಡೋದಾಗ್ಲಿ, ಇಂಥ ವಿಷಯದಲ್ಲಿ ನಾನಿಲ್ಲ. ಅಲ್ಲ, ರಿಲೇಟಿವ್ ಅಲ್ಲ, ಅವರು ಸಿನಿಮಾದಲ್ಲಿ ಅವ್ರ ಜೊತೆಲಿ ಇದ್ರು. ಬಟ್ ಅವ್ರದ್ದು ವಿಷಯ ವಿಚಾರ ಏನು ಅಂತ ನಿಮ್ಗೆ ಏನಾದ್ರು ಅವ್ರದ್ದು ಡೀಟೇಲ್ಸ್ ಬೇಕಿದ್ರೆ ನೀವು ಅವ್ರ ಹತ್ರನೇ ಮಾತಾಡಿ. ಸುಮಾರು ಅವರು ಕೂಡ ಒಂದು 18-19 ವರ್ಷದಿಂದ ಪರಿಚಯ. ಇಲ್ಲ ಇಲ್ಲ, ಇವನಿಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಂಜಿನಿಯರಿಂಗ್ ಕಾಲೇಜ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ. ಇಂಜಿನಿಯರ್ ಕಾಲೇಜಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ನಮ್ದು ಯಾವ್ದು ಇಲ್ವಲ್ಲ, ಇಲ್ಲ ಆ ತರದ್ದು ನಮ್ದು ಯಾವ್ದು ಕಾಲೇಜ್ಗಳೇ ಇಲ್ಲ ನಮ್ದು. ಸೊ ಇದೇ ಎಲ್ಲ ಯಾವ ವಿಷಯಗಳು ಏನ್ ಹೇಳ್ತಾ ಇದಾರೆ ಅದೇ ಹೇಳದ್ನಲ್ಲ, ತಿಂದಿದ್ದವರು ನಮಗೂ ಕೊಡ್ಸ್ಬಿಟ್ಟು ಹೊರಟೋಗ್ಬಿಟ್ರು ಅವರು.
ಆ ತರ ಆಗಿದೆ. ಸ್ವಾಮಿ ಅಕೌಂಟ್ ಇಂದ ಬಂದಿರೋ ದುಡ್ಡು 15 ಲಕ್ಷ. ಸ್ವಾಮಿ ಅಕೌಂಟ್ ಇಂದ ಸ್ವಾಮಿಯವರ ಅಕೌಂಟ್ ಇಂದ 75 ಲಕ್ಷ ಬಂದಿರೋದ ಇಲ್ಲ 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 ಸ್ವಾಮಿ ಅವರ ಅಕೌಂಟ್ ಇಂದ 15 ಲಕ್ಷ ಬಂದಿದೆ. ಅದ್ ಯಾರು ಅಂತ ನನಗೂ ಗೊತ್ತಿಲ್ಲ. ಇಲ್ಲ ನನಗೆ ಹೇಳ್ದೆ ನಾನು ಅದಕ್ಕೆ ಹೇಳಿದ್ರು ನನ್ನ ಬಾಬಾನೇ ನನ್ನ ಸ್ವಂತ ರಿಲೇಟಿವ್ಸ್ ನೀವು ಇಷ್ಟೆಲ್ಲ ಪ್ರಶ್ನೆ ಯಾಕೆ ಹೇಳ್ತೀರಾ ನಿಮ್ಮ ವೈಟಲ್ಲಿ ತಾನೇ ದುಡ್ಡು ಬಂದಿದೆ ನಿಮ್ಮ ಟೆನ್ಷನ್ ಯಾಕೆ ನನಗೆ ನಾನು ನಿಮ್ಗೆ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಡ್ತೀನಿ ಅಂದಾಗ ಒಂದು ಬಾಯಿ ಮಾತಲ್ಲಿ ನಾವು ಯಾರನ್ನೂ ನಂಬಿಡ್ತೀವಿ. ಇವಾಗ ಸಿನಿಮಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಂತ ಹಣ ಲೆಕ್ಕ ತೋರಿಸ್ಬೇಕಲ್ವಾ? ಹಾಂ ತೋರಿಸ್ತೀವಲ್ಲ ಇನ್ನೂ ಟೈಮ್ ಇದೆಲ್ಲ. ಅದೇ ಒಂದು ಮಾರ್ಚ್ ಅಲ್ಲೋ ಏನೋ ಬಂದಿದೆ ಮಾರ್ಚ್. ಹಾಂ ಅಂದ್ರೆ ಈ ಕೊರೋನಾ ಬಂತು ಎಲ್ಲ ಪ್ರಾಬ್ಲಮ್ಸ್ ಆಯ್ತು. ನಾವು ಇಲ್ಲಿರ್ಲಿಲ್ಲ, ನಾವು ಮಂಗಳೂರಲ್ಲಿ ಇದ್ವಿ. ಯಾಕಂದ್ರೆ ಈ ಕೊರೋನಾಗೆಲ್ಲ ನಮಗೂ ಫ್ಯಾಮಿಲಿಲಿ ಸ್ವಲ್ಪ ಭಯ ಇತ್ತು. ಸೊ ಇವಾಗ ಈ ವಿಷಯ ಆಗಿರೋದ್ರಿಂದ ನಮಗೂ ಟೆನ್ಷನ್ ಆಯ್ತು. ಓಕೆ ಸರಿ, ಇದಕ್ಕೆ ನಾವು ಉತ್ತರ ಕೊಡದೆ ಹೋದ್ರೆ ಮತ್ತೆ ನಾವೇ ಕಳ್ಳರ ಆಗ್ಬಿಡ್ತೀವಲ್ಲ. ಸೊ ಅದಕ್ಕೋಸ್ಕರ ನನ್ ಸರಿ ಆಯ್ತು ಎಲ್ಲ ಬನ್ನಿ, ಏನಿದೆ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಇಲ್ಲ 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 ಇಲ್ಲ, ಆ ಥರದ್ದೆಲ್ಲ ಏನು. ಇಲ್ಲ ಇಲ್ಲ ಇಲ್ಲ, ನನ್ನ ಯಾರು ಇವತ್ತವರೆಗೂ ಯಾರು ಸಿಸಿಬಿ ಕಡೆಯಿಂದ ಸಂಪರ್ಕ ಮಾಡಿಲ್ಲ. ಅಣ್ಣನ್ ಕರೆದಿದ್ರಂತೆ. ಸೊ ಅವನೇ ಏನ್ ಕ್ವೆಶ್ಚನ್ಸ್ ಕೇಳಿದ್ರೆ ಉತ್ತರ ಕೊಟ್ಟು ಹೆಂಗೆ ಪರಿಚಯ ನಿಮ್ಗೆ, ಹೆಂಗೆ ಪರಿಚಯ, ಯಾವ ರೀತಿ ನಿಮ್ ಸಂಬಂಧ ಅಂತ ಕೇಳಿದ್ರು. ಸೊ ಆಸ್ ಇಟ್ ಈಸ್ ಇವಾಗ ಏನಂತ ಹೇಳಿದ್ರೆ ಅದನ್ನ ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ಇದು ಕ್ಲಿಯರ್, ಯಾರಿಗೂ ಮೋಸ ಯಾರಿಗೂ ಮೋಸ ಮಾಡುವಂತ ವಿಷಯ ಆಗ್ಲಿ ನಾವು ಲೈಫ್ ಅಲ್ಲಿ ಇವತ್ತವರೆಗೂ ಮಾಡಿಲ್ಲ. ಜೀವನದಲ್ಲಿ ನಮ್ಗೆ ಮೋಸ ಆಗಿದೆಯೇ ಹೊರತು ಇನ್ನೊಬ್ರಿಗೆ ನಾವು ಮೋಸ ಮಾಡುವಂತ ಕೆಲಸ ಇವತ್ತವರೆಗೂ ಮಾಡಿಲ್ಲ. ಇದಂತೂ ಕ್ಲಿಯರ್. ಆ ಮನುಷ್ಯದ ಯಾವುದೇ ಒಂದು ಏನೇ ಇರ್ಬೋದು, ನಮ್ಮ ಹತ್ರ ಯಾವುದೇ ವಿಷಯಗಳಿಗಿಲ್ಲ. ನಮ್ಮ ಸಿನಿಮಾ ಮಾಡ್ತೀವಿ ಅಂತ ಬಂದರೂ ಅವ್ರದ್ದೊಂದು ಫ್ಯಾಮಿಲಿದೆಲ್ಲ ಸ್ಟೋರೀಸ್ ಎಲ್ಲ ಕೇಳಿ ಓಕೆ ಇವ್ರು ಸಿನಿಮಾ ಮಾಡ್ತಾರೆ, ಅವ್ರ ಹೆಂಡತಿ ಮಾಡ್ತಾರೆ, ಅವ್ರ ಮಗಳ ಹೆಸರಲ್ಲೇ ಬ್ಯಾನರ್ ಇತ್ತು ಅಂದ್ಬಿಟ್ಟು ನಾವು ಇದಕ್ಕೆ ಮುಂದಾದ್ವಿ ಹೊರತು ಬೇರೆ ಅವ್ರಿಗೂ ನಮಗೂ ಯಾವುದೇ ರೀತಿ. ಅಲ್ಲ ಅವ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ, ನಿಮ್ ಚಾನೆಲ್ ಅಲ್ಲಿ ಯಾವಾಗ ಬಂತು ಈ ತರ ಅರೆಸ್ಟ್ ಆದ್ರು ಅಂತ. ಅವತ್ತಿನ ದಿವಸಕ್ಕೆ ನನಗೆ ಶಾಕ್ ಆಯ್ತು, ಇಷ್ಟು ಜನದ ಕಾಂಟ್ಯಾಕ್ಟ್ಸ್ ಇತ್ತು, ಇಷ್ಟು ಒಳ್ಳೆ ಹೆಸರಿತ್ತು, ತುಂಬಾ ಜನ ಅವ್ರಿಗೆ ಗೌರವ ಕೊಡ್ತಾರೆ. ಸ್ಟೇಟಸ್ ಅವ್ರದ್ದು ವಾಟ್ಸಪ್ ಡಿ ಪಿ ಎಲ್ಲ ನೋಡುವಾಗ ದೊಡ್ಡ ದೊಡ್ಡ ಅವ್ರ ಜೊತೆ ಕಾಂಟ್ಯಾಕ್ಟ್ಸ್ ಇತ್ತು. ಸೊ ಇಂಥ ಒಂದು ಮನುಷ್ಯ ಈ ಥರ ಮಾಡಕ್ಕೆ ಸಾಧ್ಯನಾ ಅಂತ ನಮಗೆ ಒಂದು ಆಶ್ಚರ್ಯ ಆಯ್ತು. ಆ್ಯಕ್ಚುಲಿ ಕರೆದ್ರು, ಕರೆದು ಕೂರಿಸಿ ಕೇಳಿದ್ರು ಹೇಗೆ ಯಾವ ರೀತಿ ಸಂಬಂಧ, ಯಾವ ರೀತಿ ನಿಮ್ಮ ರಿಲೇಷನ್ಶಿಪ್ ಅಂತೇಳಿ ಅಂತ. ಸೊ ನಾನು ಹೇಳಿದೆ ನಮ್ಮ ಮನೆಗೆ ಅಸ್ಟ್ರಾಲಜಿಯಾಗಿ ಬರ್ತಾ ಇದ್ರು, ನಮ್ಮ ತಂದೆ ಸ್ನೇಹಿತರು ಅಂತೇಳಿ. ಸೊ ಈ ರೀತಿ ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನಿಮ್ಮ ಜೊತೆಗೆ ಅವ್ರದ್ದು ಯಾವುದು ಆಗಿಲ್ಲ, ನನಗೆ ಗೊತ್ತಿಲ್ಲ ಅದೇನಕ್ಕೆ ಕರೆದ್ರು ಅಂತೇಳಿ ಅಂತ. ಸೊ ಮೇಬಿ ನನ್ನ ಫೋನಲ್ಲಿ ಮಾತಾಡಿರ್ಬೋದು, ಅದರಿಂದಾಗಿ ಕರೆದಿರ್ಬೋದು. ಸರ್ ಇವಾಗ ಒಂದು ನಾವು ಸಿನಿಮಾ, ನಾನು ಅಷ್ಟು ಸೀರಿಯಸ್ ಆಗಿ ನಿಜಕ್ಕೂ ತಗೊಂಡಿಲ್ಲ. ಯಾಕೆ ಗೊತ್ತಾ, ನನಗೆ ಧೈರ್ಯ ಇದೆ. ನಾನು ಅವ್ರ ಜೊತೆ ಸೇರ್ಕೊಂಡು ಯಾವುದು ಬೇರೆ ಕೆಲಸಗಳಲ್ಲಿ ನಾನು ಭಾಗಿ ಆಗಿಲ್ಲ. ಅವ್ರು ನೀವೇನು ಹೇಳ್ತಾ ಇದ್ದೀರಾ ಪಾಲಿಟಿಕ್ಸ್ ಅವ್ರದ್ದು ಅದು ಇದು, ಅದಕ್ಕೆ ಯಾವುದಕ್ಕೂ ನಾನು ಭಾಗಿ ಆಗಿಲ್ಲ. ಬರೀ ನನಗೆ ಅಕೌಂಟ್ ಥ್ರೂ ಬಂದಿರೋ ದುಡ್ಡಿಗೆ ನಾನು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಸರಿ ಫೇಸ್ ಮಾಡ್ತೀನಿ, ಏನಿದೆ ಹೋರಾಡೋಣ ಅಷ್ಟೇ. ಇವಾಗ ಯಾವುದೇ ಹಣ ಬಂದ್ರೆ ಹೋರಾಡ್ತೀನಿ ಅಂತಿಲ್ಲ, ಸುಮ್ನೆ ಇಲ್ದಿರೋ ವಿಚಾರಗಳು ನಿಮ್ಮ ಮೇಲೆ ಹೇಳ್ಕೊಂಡು ಪ್ರಯತ್ನ ಯಾಕೆ ಮಾಡ್ತೀರಾ? ಇಲ್ಲ ಇಲ್ಲ ಆ ಥರ ಅಲ್ಲ, ನೀವು ಹೇಳ್ತಾ ಇದ್ದೀರಲ್ಲ ಯಾಕೆ ನೀವು ಮುಂದೆ ಹೋಗಿಲ್ಲ ಅಂತ. ಸೊ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಸುಮ್ಮನೆ ಏನಕ್ಕೆ ನಮ್ಮ ಮೇಲೆ ನಾವೇ ಹೇಳ್ಕೋಬೇಕು? ಪರಿಚಯ ಇಲ್ಲ ಅಂತ ಯಾರು ಹೇಳಿದ್ರು? ಪರಿಚಯ ಇದೆ ಅಲ್ಲ, ಅದು ಇವ್ರ ಬಾಬಾ ಅಂತ ಹೇಳಿದ್ರು. ಸ್ವಾಮಿ ಅವರ ಬಾಬಾ ನನ್ನ ಬಾಬಾ ಹಾಕಿರೋದು ದುಡ್ಡು ಅಂತ ಹೇಳಿದ್ರು. ಸೊ ಬಾಬಾ ಅಂದಾಗ ನೋಡಿ, ಇವಾಗ ಅಷ್ಟು ವರ್ಷದಿಂದ ಪರಿಚಯ ಇದ್ದಾಗ ಬಾವನ ಅಕೌಂಟ್ ಇಂದ ಬಂದಿದೆ ಅಂದಾಗ ನಾವು ನಂಬಿದ್ವಿ. ಯಾಕಂದ್ರೆ ಅವ್ರ ಫ್ಯಾಮಿಲಿಲಿ ಕೂಡ ನಾವು ಒಂದ್ಸಲ ಅವ್ರನ್ನೆಲ್ಲ ಫ್ಯಾಮಿಲಿ ಮೀಟ್ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಕೂಡ ಅವ್ರ ಹೆಂಡತಿ ಎಲ್ಲ ಸಿನಿಮಾ ಮಾಡ್ಬೇಕು ಈ ತರ ಅಂತೆಲ್ಲ ಹೇಳಿದ್ರು. ಸೊ ಆ ತರ ಇದ್ದಾಗ ಅಷ್ಟು ಅವ್ರ ಮೇಲೆ ಡೌಟ್ ಬರುವಂತ ವಿಷಯನೇ ಇಲ್ಲ. ಅಲ್ಲ ನಾಟ್ಯ ರಾಣಿ ಶಾಂತಲಾ ಸಿನಿಮಾದ ಬಗ್ಗೆ
ಮಾತುಕತೆ ಆಗಿತ್ತು. ನನಗೆ ಅದು ತುಂಬ ವರ್ಷದಿಂದ, ಒಂದು ಸುಮಾರು ಒಂದು 10 ವರ್ಷದಿಂದನೇ ನನಗೆ ಆ ನಾಟ್ಯ ರಾಣಿ ಶಾಂತಲಾ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಇಲ್ಲ ಇಲ್ಲ, ಅವ್ರು ನನಗೆ ಏನು ಹೇಳಿದ್ರು ಅಂದರೆ, ನಾನು ಅವ್ರಿಗೆ ಒಂದೇ ಹೇಳಿದೆ, ಕಂಪ್ಲೀಟ್ ನಾನು ಈಗ ಮುಂಚೆ ಥರ ಎಲ್ಲ ಸಿನಿಮಾ ಮಾಡಲ್ಲ, ನನಗೆ ಎಲ್ಲಾನು ಒಂದು ಟೀಮ್ ವರ್ಕ್ ಅಂತ ಇರಬೇಕು, ಎಲ್ಲ ಟೀಮ್ ಸೇರಬೇಕು. ಸೊ ನಿರ್ದೇಶಕರು, ನೀವು ಪ್ರೊಡ್ಯೂಸರ್ ನಿಮ್ಮ ಕಡೆ ಇರ್ಬೋದು, ಬ್ಯಾನರು ಯಾರು ಬ್ಯಾನರಿಂದ ಮಾಡ್ತೀವಿ, ಎಲ್ಲ ಕೂಡ ಕ್ಲಾರಿಟಿ ಬೇಕು ಅಂತ ಹೇಳಿದ್ರು. ಎಲ್ಲ ಮಾಡ್ಕೊಳ್ಳಿ ಅಮ್ಮ, ನೀವು ತಗೊಳ್ಳಿ ನನ್ನ ಕಡೆಯಿಂದ ಇಷ್ಟು ಅಡ್ವಾನ್ಸು, ನೀವು ನಾಳೆ ತಪ್ಸಂಗಿಲ್ಲ, ನನಗೆ ಡೇಟ್ಸ್ ಕೊಡಲ್ಲ ಅಂತ ಹೇಳಂಗಿಲ್ಲ ಅಂದ್ಬಿಟ್ಟು ಅವ್ರು ಇಮ್ಮಿಡಿಯೇಟಾಗಿ ನಾನು ಬೇಡ ಬೇಡ ಅಂತ ಹೇಳಿದ್ರು, ಟ್ರಾನ್ಸ್ಫರ್ ಮಾಡಿಬಿಟ್ರು. ಸರಿ, ಆಮೇಲೆ ಅಂದ್ಕೊಂಡೆ ನಾನು, ತುಂಬ ಜನ ಪ್ರೊಡ್ಯೂಸರ್ಸ್ ನಮ್ಗೆ ಆ ಥರ ಕೊಟ್ಟಿದ್ದಾರೆ ದುಡ್ಡು. ಈಗ ನೀವು ನಂಬ್ತೀರಾ, ಇವಾಗ ಒಂದು 2 ಸಿನಿಮಾ ಡಿಸ್ಕಷನ್ ನಡೀತಾ ಇದೆ ಕತೆ. ಅವರು ತುಂಬ ದಿನದಿಂದ ಒಬ್ಬರು ಪ್ರೊಡ್ಯೂಸರು, ನಾನು ಸಿನಿಮಾಗೆ ನಾನು ಅಡ್ವಾನ್ಸ್ ಕೊಟ್ಬಿಡ್ತೀನಿ ತಗೊಳ್ಳಿ ತಗೊಳ್ಳಿ ಅಂದರು. ನಾನು ಹೇಳಿದೆ, ಅಯ್ಯೋ ಬೇಡವೇ ಬೇಡ, ನಾನು ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವತ್ತಿನವರೆಗೂ ನಾನು ಆ ಥರ ರೂಲ್ಸ್ ಮಾಡಿರಲಿಲ್ಲ. ಯಾರೇ ಬಂದರೆ ಆಯಿತು, ಮಾತಿನ ಮೇಲೆ ಸರಿ ಆಯಿತು ನಾವು ಡೇಟ್ಸ್ ಮಾಡೋಣ. ನನಗೆ ಈ ಶೂಟಿಂಗ್ ಆದಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಾನು ಯಾರ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ನನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ನಾನು ಬಂದ್ಬಿಡ್ತೀನಿ. ಅಗ್ರಿಮೆಂಟ್ ಯಾರ ಹತ್ರನೂ ಕೂಡ ಅಗ್ರಿಮೆಂಟ್ ವಿಚಾರದಲ್ಲಿ ನಾನು ಇರ್ತಾ ಇರಲಿಲ್ಲ. ಮಾತಿನ ಮೇಲೇನೆ ನಾವು ಸಿನಿಮಾ ಮಾಡ್ತಾ ಇದ್ದಿದ್ದು. ಇಲ್ಲ ಇಲ್ಲ, ಅವ್ರು ಹೇಳಿದ್ದು ನನಗೂ ಡೇಟ್ಸ್ ಬೇಕು, ಅವ್ರಿಗೂ ಡೇಟ್ಸ್ ಬೇಕು, ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಪಾರ್ಟ್ನರಲ್ಲಿ ಮಾಡ್ತೀವೋ ಏನೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಗೆ ಅಡ್ವಾನ್ಸ್ ತೊಗೊಂಡ್ಬಿಡಿ ಅಂದ್ರೆ, ಅಡ್ವಾನ್ಸ್ ಅವ್ರು ಅಷ್ಟು ಆಗ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಕೇಳಿದ್ರು ನನ್ನ ಹತ್ರ, ನಿಮ್ಗೆ ಎಷ್ಟು ರೆಮ್ಯುನರೇಷನ್ ಕೊಡಬೇಕಾಗುತ್ತೆ, ಡೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದೆ. ಎಷ್ಟು ಡೇಟ್ಸ್ ಬೇಕಾಗುತ್ತೆ ಅನ್ನುವಾಗ, ಒಂದು ಸುಮಾರು ಒಂದು 90-100 ದಿನ ಬೇಕು ಆ ಥರ ಮಾಡೋದಂದರೆ, ಇಂಥ ಸಿನಿಮಾ ಮಾಡೋಕ್ಕೆ ಅಷ್ಟು ಬೇಕು ಅಂತ ಹೇಳಿದ್ರು. ಸರಿ, ಆ ಥರ ಇದ್ದರೆ ಒಂದು 89 ಲಕ್ಷ ಅಂತ ಹೇಳಿದೆ, ಸುಮ್ಮನೆ ಮಾತಿಗೆ ಹೇಳಿದ್ದು. ಅಷ್ಟೊತ್ತಲ್ಲಿ ಆ ಮನುಷ್ಯ ನನಗೆ ಹೇಳಿದೆ ಸರಿ ಆಯಿತು, ನೀವು ಇಟ್ಕೊಂಡು ಬಿಡಿ, ನಾಳೆ ನೀವು ಮಾತಿಗೆ ತಪ್ಪಬೇಡಿ ಅಂದ್ಬಿಟ್ಟು ನನಗೆ ಅಡ್ವಾನ್ಸ್ ಪೇ ಮಾಡೋದು. ಫೈನಲಿ ಇಷ್ಟೆಲ್ಲ ಆದಮೇಲೆ ಅವ್ರ ಜೊತೆಗಿನ ಸ್ನೇಹ ಆಗಲಿ ಅಥವಾ ಸಂಪರ್ಕ ರಿಗ್ರೆಟ್ ಆಗ್ತಿದೆಯಾ ನಿಮಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗಲಾದ್ರೂ ರಿಗ್ರೆಟ್ ಆಗ್ತಿದೆ ಯುವರಾಜಿನ ಜೊತೆಗಿನ ಸಂಪರ್ಕ ಆಗಲಿ ಅಥವಾ ಸ್ನೇಹ? ಅಲ್ಲ, ಏನು ಗೊತ್ತಾ, ಒಂದೊಂದು ಸಲ ಆ ಥರ ಅನಿಸುತ್ತೆ, ಯಾಕಂದ್ರೆ ನಮಗೆ ಬೇಡ ಇತ್ತು, ಯಾಕಂದ್ರೆ ನಾನು ನಾರ್ಮಲ್ ಆಗಿ ಯಾರ ಹತ್ರನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಈ ಥರ ಕಮ್ಮಿ ಜನ ನಿಂತ್ಕೊಂಡೆ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅಂತ ಒಂದೊಂದು ಸಲ ಅನಿಸುತ್ತೆ. ಒಂದೊಂದು ಸಲ ನಿಜ ಏನು ನಡೆದಿದೆ ಅಂತಲೂ ಗೊತ್ತಿಲ್ಲಲ್ಲ. ಸೊ ಏನು ಮಾತಾಡೋದು ಅಂತ ಸುಮ್ಮನೆ. ನಾಟ್ ಓನ್ಲಿ ಚೀಟಿಂಗ್ ಟ್ರಾನ್ಸ್ಫರ್ ಅಲ್ಲ, ಬೇರೆ ಬೇರೆ ದಂಧೆಗಳಲ್ಲಿ ಆತನ ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಆ ಸಂದರ್ಭದಲ್ಲಿ ನಿಮ್ಮ ಒಡನಾಟ ಅಥವಾ ಈ ವ್ಯವಹಾರಗಳಿದೆಯಲ್ಲ, ಅದು ಒಂದಷ್ಟು ಎಲ್ಲೋ ಪ್ರಶ್ನೆಗಳನ್ನು ಉಂಟು ಆಗ್ತದೆ. ಸೊ ಹಾಗಾಗಿ ಅಲ್ಲ, ಖಂಡಿತವಾಗ್ಲು ನೀವು ಹೇಳೋದು ನಿಜಾನೇ. ಸೊ ಅನಿಸುತ್ತೆ, ಯಾಕಂದರೆ ಫಸ್ಟ್ ಯೂಸ್ ಮಾಡುವಾಗ 2 ಕೋಟಿ ತಗೊಂಡ್ರು ಅಲ್ಲ, ಅವ್ರ ಜೊತೆ ಏನೋ ಸಂಬಂಧ ಆ ಥರ ಈ ಥರ ಅಂತೆಲ್ಲ ಬಂದಾಗ ಸ್ವಲ್ಪ ಮನಸ್ಸಿಗೆ ನಮಗೂ ಸ್ವಲ್ಪ ನೋವು ಆಗುತ್ತೆ. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ ಸ್ವಲ್ಪ ಧೈರ್ಯ ಇದೆ, ನಾನು ಫೇಸ್ ಮಾಡ್ತೀನಿ. ಬಟ್ ನನ್ನ ತಾಯಿಗೆ ಅಷ್ಟು ಧೈರ್ಯ ಇಲ್ಲ, ಈಗಾಗಲೇ ತಂದೆನ ಕಳ್ಕೊಂಡಿದ್ದಾರೆ. ಸೊ ಮಗಳ ಬಗ್ಗೆ ಈ ಥರ ಎಲ್ಲ ಆದಾಗ ಸ್ವಲ್ಪ ಅವ್ರಿಗೂ ಟೆನ್ಷನ್ ಆಗುತ್ತೆ. ಖಂಡಿತವಾಗ್ಲು ಎಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ, ಅವ್ರ ಸವಾಸನೆ ಬೇಡ. ಒಂದೇ ಒಂದು ಕ್ವಶನ್ ಮೇಡಮ್, ಫಸ್ಟ್ ನನಗೆ 17 ವರ್ಷದಲ್ಲಿ ಅಷ್ಟು ಪರಿಚಯ ಇರಲಿಲ್ಲ, ಈಗ 1.5 ವರ್ಷದಿಂದ ಮತ್ತೆ ಪರಿಚಯ ಆಯ್ತು ಅಂತ ಹೇಳಿ, ಈ 1.5 ವರ್ಷದಲ್ಲಿ ಅಷ್ಟು ನಂಬುವಂತದ್ದು ಏನಂತ ಹೇಳಿ. ಮತ್ತೆ ಇನ್ನೊಂದು ಮಾತು ಹೇಳ್ತೀರಿ, ರಾಜಕಾರಣಿಗಳ ವಿಚಾರ ಮಾತಾಡಿದ್ರು, ನಾವು ಆ ವಿಚಾರಕ್ಕೆ ಹೋಗಿದ್ವಿ ಒಂದ್ ಕಡೆ ಹೇಳ್ತೀರಿ, ಒಂದಷ್ಟು ಗೊಂದಲಗಳಿದೆಯಲ್ಲ ನಿಮ್ಮಲ್ಲಿ ಅಂತ. ಗೊಂದಲ ನೀವು ಸೃಷ್ಟಿ ಮಾಡ್ತಾ ಅಷ್ಟೇ, ಇಲ್ಲಿ ಯಾವ ಗೊಂದಲನು ಇಲ್ಲ, ಗೊಂದಲನ ಕ್ಲಿಯರ್ ಮಾಡಾಗಿದೆ, ಎಲ್ಲದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಾಗಿದೆ. ಇವಾಗ ನೀವು ಕೇಳೋ ಪ್ರಶ್ನೆಗೆ ನಾನು ತಿರ್ಗಾ ಫಸ್ಟಿಂದ ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಈ ವಿಷಯನ. ನಾನು ನಿಮಗೆ ಹೇಳಿದೆ, 17 ವರ್ಷದಿಂದ ಅವ್ರು ನಮಗೆ ಗೊತ್ತು, 17 ವರ್ಷ ಆದಮೇಲೆ ಸ್ವಲ್ಪ ವರ್ಷ ನಮಗೆ ಅವ್ರು ಅಷ್ಟು ಪರಿಚಯ ಇರಲಿಲ್ಲ. ಬಟ್ ನಮ್ಮ ತಂದೆ ಜೊತೆಯಲ್ಲಿ ಅವ್ರಿಗೆ ಪರಿಚಯ ಇತ್ತಂತೆ, ನಮ್ಮ ತಂದೆ ಹೇಳ್ತಾ ಇದ್ರು, ನಾನು ದುಡ್ಡು ಅವ್ರಿಗೆ ಸಹಾಯ ಮಾಡಿದ್ದೀನಿ, ಅವ್ರ ಕಷ್ಟದಲ್ಲಿದ್ದಾರಂತೆ, ಅವ್ರ ಫ್ಯಾಮಿಲಿ ತೊಂದರೆಯಲ್ಲಿದೆಯಂತೆ ಅಂತ ಹೇಳಿ ಅವ್ರ ಹತ್ರ ನಮ್ಮ ತಂದೆ ಅವ್ರಿಗೆ ಬಂದಾಗ ದುಡ್ಡು ಕೊಡ್ತಾ ಇದ್ರು. ಯಾಕಂದ್ರೆ ನಮ್ಮ ತಂದೆ ಅವ್ರಿಗೆ ಅಂತಲ್ಲ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಅಪ್ಪ ತೀರೋಗಕ್ಕೆ 1 ವರ್ಷದ ಮುಂಚೆ ಅವ್ರು ಹೇಳಿದ್ದು ಒಂದು ನಂಬಿಕೆ ಇದೆಲ್ಲ, ಅಪ್ಪ ತೀರೋದ್ರು ಅವ್ರು ಹೇಳಿದ್ದ ಟೈಮಲ್ಲೇ, ಮೇ ಟೈಮಲ್ಲಿ ಬಂದು ಹೇಳಿದ್ದು, ನೆಕ್ಸ್ಟ್ ಮೇಯಲ್ಲಿ ಅವ್ರು ತೀರೋದ್ರು. ಸೊ ನಮ್ಮ ತಾಯಿಗೆ ತುಂಬ ಅವ್ರು ಹೇಳಿದ್ದು ಸತ್ಯ ಅಂತ ಅನ್ನಿಸ್ಬಿಡ್ತು, ನಮಗೂ ಅನ್ನಿಸ್ತು, ಓ ಈ ಮನುಷ್ಯ ಹೇಳಿದ್ದೇ ನಿಜ ಆಗುತ್ತೆ. ಸೊ ಅದ್ರ ನಂತರ ಅವರಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ
ಸರಿ ಇಂಥ ಒಬ್ಬ ವ್ಯಕ್ತಿ ಇದ್ರೆ ಒಳ್ಳೆಯದು, ಪ್ರತಿಯೊಂದು ವಾಸ್ತು ಇರ್ಬೋದು, ಮತ್ತೊಂದು ವಿಷಯ ಇರ್ಬೋದು, ಎಲ್ಲ ನಾವು ಅವ್ರ ಹತ್ರ ತಿಳ್ಕೊಬೋದಲ್ಲ, ಏನು ನಡೆಯುತ್ತೆ ಅಂತಲೂ ನಮ್ಮ ಫ್ಯೂಚರಲ್ಲಿ ಗೊತ್ತಾಗುತ್ತಲ್ಲ ಅಂತ ನಾವು ಅಂದ್ಕೊಂಡ್ವಿ. ಅಷ್ಟೇ ಅಲ್ಲ, ನನಗೆ 16 ಇಯರ್ಸ್ ಇದ್ದಾಗ, ನನಗೆ 16 ವರ್ಷ ಇದ್ದಾಗ ನನಗೆ ಒಂದು ವಿಷಯ ಹೇಳಿದರು, ನನ್ನ ಜೀವನದಲ್ಲಿ ಈ ಥರ ಬದಲಾಗುತ್ತೆ, ನನ್ನ ಲೈಫ್ ಈ ಥರ ಆಗುತ್ತೆ, ನನಗೊಂದು ಹೆಣ್ಮಗು ಆಗುತ್ತೆ. ಸೊ ಆ ಮನುಷ್ಯ ಹೇಳಿದ್ದೆಲ್ಲನೂ ಸತ್ಯ ಆಗಿದೆ. ಸೊ ಆ ಒಂದು ನಂಬಿಕೆಯಲ್ಲಿ ನಾವು ತಿರ್ಗಾ ಅವ್ರನ್ನ ಹತ್ರ ಸೇರಿಸ್ಕೊಂಡ್ವಿ. ಯುವರಾಜ್ ಮೇಲೆ ಒಂದು ಆರೋಪ ಕೇಳಿ ಬರ್ತಾರಂತ, ಹನಿ ಟ್ರ್ಯಾಪ್ ನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಿ, ಹನಿ ಟ್ರ್ಯಾಪ್ ಅಲ್ಲೂ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ನೋಡಿ? ಅವರು 1000 ಮಾಡಿರ್ತಾರೆ, ಅದಕ್ಕೆಲ್ಲ ನನಗೆ ಸಂಬಂಧನೂ ಇಲ್ಲ, ನನ್ಗೆ ಅದ್ರ ಬಗ್ಗೆ ಗೊತ್ತು. ಅವ್ರ ಹತ್ರ ಪಡ್ಕೊಂಡ್ರು ಅಂತ 75 ಲಕ್ಷ ವಾಪಸ್ ಕೊಟ್ಬಿಟ್ಟು ನಮಗೂ ಅದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಸುಮ್ಮನೆ ತರ ತೀರ್ಮಾನ ಮಾಡಿದೀರಾ? ಹೌದು ಮೇಡಮ್. ಈಗ ನೋಡಿ, ನಾನು ಇನ್ನೂ ಸಿನಿಮಾಗಳು ಮಾಡಬೇಕು ಅಂತ ಈಗಷ್ಟೇ ಯೋಚನೆ ಮಾಡ್ತಾ ಇದ್ದೆ. ಲಾಕ್ಡೌನ್ ಆಯಿತು, ಕೊರೋನಾದೆಲ್ಲ ಮುಗಿತಾ ಬಂತು. ಸೊ ಇನ್ನಾದರೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ ಅಂದ್ಬಿಟ್ಟು ನಾನು 2-3 ಸಿನಿಮಾಗಳ ಒಂದು ಪ್ರೊಡಕ್ಷನ್ ಬೇರೆ ಅಂದರೆ ಬೇರೆ ಪ್ರೊಡ್ಯೂಸರ್ಸ್ ಜೊತೆ ಮಾತುಕತೆಯಲ್ಲಿದ್ದೀನಿ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದೀನಿ. ಇಂಥ ಟೈಮಲ್ಲಿ ಈ ಥರ ಒಂದು ಕೆಟ್ಟ ಸುದ್ದಿ ಇದೆಯಲ್ಲ, ಎಲ್ಲ ಒಂದು ಕಡೆ ನಮ್ಮನ್ನ ವೀಕ್ ಮಾಡಿಬಿಡುತ್ತೆ. ಖಂಡಿತವಾಗ್ಲೂ ಇಲ್ಲ, ಮಾಡಿದ್ರೆ ನನ್ನ ಬ್ಯಾನರಲ್ಲಿ ಮಾಡ್ತೀನಿ, ಇಲ್ಲಾಂದ್ರೆ ಯಾರಾದರೂ ಒಳ್ಳೆ ಪ್ರೊಡ್ಯೂಸರ್ ಬಂದರೆ ಅವ್ರ ಬ್ಯಾನರಲ್ಲಿ ಮಾಡ್ತೀನಿ. ಇಲ್ಲ ಇಲ್ಲ, ಮಾತುಕತೆ ನಡೀತಾ ಇತ್ತು. ನಾನು ಒಂದು 2-3 ಜನ ಹೆಸರುಗಳನ್ನ ಹೇಳ್ತಾ ಇದ್ದೆ ಈ ಥರ ಮಾಡ್ಸೋಣ. ಅವರು ಒಂದು ಬೇರೆ ಡೈರೆಕ್ಟರ್ಗಳ ಹೆಸರು ಹೇಳ್ತಾ ಇದ್ರು. ಸರಿ ಆಯ್ತು, ಒಳ್ಳೆ ಡೈರೆಕ್ಟರ್ ಯಾರು ಬರ್ತಾರೆ, ಒಳ್ಳೆ ಟೀಮ್ ಸೆಟ್ ಮಾಡಿ ಮಾಡೋಣ ಅಂತ ಇದ್ವಿ ಅಷ್ಟೇ. ಮೇಡಮ್, ರಾಜಕೀಯಕ್ಕೆ ಬರ್ತೀನಿ ಅಂದ್ರೆ ಇದೇ ಮುಂದಿನ ವಿಧಾನಸಭಾ ಎಲೆಕ್ಷನ್ ಬರ್ತೀರಾ ಅಂತ? ನಾನು ರಾಜಕೀಯ ಬರ್ತೀನಿ ಅಂತಲ್ಲ, ನನ್ನ ಫ್ಯಾಮಿಲಿಯಲ್ಲಿ ರಾಜಕೀಯ ಬಾಬಾ ಅಂತ ತುಂಬಾ ಇದು ಮಾಡ್ತಾ ಇದ್ರು. ನನಗೇನಂದ್ರೆ ಸ್ವಲ್ಪ ವರ್ಷ ನಾನು ಸಿನಿಮಾದಲ್ಲಿ ಮಾಡೋಣ, ಅದಾದ ನಂತರ ರಾಜಕೀಯ ನೋಡೋಣ ಅಂತ ಮಾತ್ರ ನನ್ನ ಮೈಂಡಲ್ಲಿತ್ತು. ಬರಲೇಬೇಕು ಅನ್ನೋದೇನು ನಂದು ಉದ್ದೇಶ ಇಲ್ಲ. ಅಂದ್ರೆ ಈಗ ಸಿಸಿಬಿ ಎನ್ಕ್ವೈರಿ ಕರೆದ್ರೆ ಮತ್ತೆ ನೀವು ಹಾಜರಾಗ್ತೀರಾ? ಖಂಡಿತವಾಗಿ. ಫ್ಯಾಮಿಲಿ ಕರೆದಿದ್ದಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಾ ಇದ್ರು ರಾಜಕೀಯಕ್ಕೆ ಅಂದ್ರೆ ನನ್ನ ಮನೆಯಲ್ಲಿ